ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಕೈಗೊಂಡ ಪಾದಯಾತ್ರೆ ಬಗ್ಗೆ ಪ್ರತಿಕ್ರಿಯಿಸಿದ ವಿಜಯಪುರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಅವರ ವಿರುದ್ಧ ಹರಿಹಾಯ್ದಿದ್ದಾರೆ. ಟೀಕಿಸಿ ವ್ಯಂಗ್ಯವಾಡಿ ಮಾತನಾಡಿದ್ದಾರೆ. ಪಾದಯಾತ್ರೆ ಎಂಬುದು ಬಹಳನೇ ಪವಿತ್ರವಾದದ್ದು. ಇವರು ತಮ್ಮ ಸ್ವಾರ್ಥಕ್ಕಾಗಿ ಅದನ್ನು ಬಳಸಿಕೊಳ್ತಾ ಇದ್ದಾರೆ. ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಬಳಸಿಕೊಳ್ತಾ ಇದ್ದಾರೆ. ರೈತರ ಮೇಲೆ ಇವರುಗಳಿಗೆ ಯಾವುದೇ ಕಾಳಜಿ ಇಲ್ಲ. ಕೇವಲ ಬಂದೂಕಿನಲ್ಲಿ ಬುಲೆಟ್ನಂತೆ ಇವರುಗಳನ್ನು ಬಳಸಿಕೊಳ್ತಾ ಇದ್ದಾರೆ ಅಷ್ಟೇ. ಅಷ್ಟೇ ಯಾಕೆ, ಎರಡೇ ದಿನದಲ್ಲಿ ಇವರ ಜೋಶೆಲ್ಲ ಹೋಗಿ ಹವಾ ಪಂಚರ್ ಆಗಿ ಮುಖ ಸೊರಗೋಗಿದೆ ಅಂತ ಕೂಡ ಹಾಸ್ಯಾಸ್ಪದವಾಗಿ ಮಾತನಾಡಿದ್ರು. ಯಾಕಂದ್ರೆ ಸಾಲಿ ಒಳಗೆ ಮಕ್ಕೋತಿದ್ದೀವಿ. ಆ ಹಳ್ಳಿಯಾಗಿನವ್ರ ಜನ ಸುತ್ತಮುತ್ತಲಿನ ರೈತರು ಬಂದು ನಮ್ಗೆ ರಾತ್ರಿ ಅಡಿಗೆ ವ್ಯವಸ್ಥೆ ಮಾಡಿ ಊಟ ಮಾಡ್ತೀವಿ. ಈಗೆಲ್ಲ ನಿನ್ನೆ ಕುಮಾರಸ್ವಾಮಿ ಅವ್ರು ಹೇಳ್ಯಾರಲ್ಲ, ಏನು ಎಲ್ಲ ಕಬಾಬ್ ಸೆಂಟರ್ಗಳು ಎಲ್ಲ ಮಜಾ ಮಜಾ ಆಗ್ಯಾವತ್ ಹೇಳಿ ಕುಮಾರಸ್ವಾಮಿ ಅವ್ರು ಹೇಳ್ಯಾರ. ಆ ಭಾಗದ ಒಬ್ಬ ನಾಯಕ. ಅದಕ್ಕೆ ಪಾದಯಾತ್ರೆಗೆ ತದ್ದೇ ಆದ ಪವಿತ್ರತೆ. ಪಾದಯಾತ್ರೆ ಅದಕ್ಕೆ ಮಾಡ್ತಾರೆ, ಶ್ರೀಶೈಲ ಪಾದಯಾತ್ರೆ, ಗುಡ್ಡಾಪುರ ದಾನಮ್ಮ ದೇವಿ ಪಾದಯಾತ್ರೆ. ಕಾಂಗ್ರೆಸ್ ಉದ್ದೇಶ ಏನಿದೆ ಸರ್? ಕಾಂಗ್ರೆಸ್ ಉದ್ದೇಶ ಈಗ ಒಂದು ವರ್ಷನಾಗ ಚುನಾವಣೆ ಬರುವುದ, ಅದ್ರ ಸಲುವಾಗಿ ಮಾಡ್ಲಕ್ಕ. ಮತ್ತು ಇಷ್ಟು 50 ವರ್ಷ ಸಾವಿರ ಆಳ್ಯಾರಲ್ರಿ ಕರ್ನಾಟಕ, ಭಾರತ ದೇಶನೇ ಆಳ್ಯಾರಲ್ಲ. ಅವಾಗ ಯಾಕೆ ಇವ್ರು ಮಾಡ್ಲಿಲ್ಲ? ಕೃಷ್ಣದ್ದು ಕೃಷ್ಣ ನೀರಾವರಿ ಬರೀ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 1968 ಶಿಲಾನ್ಯಾಸ ಮಾಡಿದ್ರೆ ಬರೀ 1,000 ಕೋಟಿ ರೂಪಾಯಿದಾಗ ಆಗ್ತಿತ್ತು. ಇವತ್ತು ಇನ್ನೂ 1 ಲಕ್ಷ ಕೋಟಿ ರೂಪಾಯಿ ಬೇಕು. ಯೋಜನೆ ಮುಗಿಬೇಕಾಗ್ತದೆ. ಮತ್ತೆ ಯಾಕಾಗಲಿಲ್ಲರಿ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು 1,000 ಕೋಟಿ ಇದ್ದಿದ್ದು ಈಗಾಗಲೇ 1 ಲಕ್ಷ ಕೋಟಿ ಅಷ್ಟು ಸಮೀಪ ಖರ್ಚು ಮಾಡ್ಯಾರ. ಇನ್ನೂ 1 ಲಕ್ಷ ಕೋಟಿ ಬೇಕು. ಮತ್ತು ಕಾರಣ ಯಾರು, ಜವಾಬ್ದಾರಿ ಯಾರು? ಮತ್ತು ಇವತ್ತು ಇವ್ರು ಕಾರಜೋಳರ ದಾಖಲೆ ಬಿಡುಗಡೆ ಮಾಡಿದಾರೆ ಸರ್. ಕುರಿತಂತ ಸಿದ್ದರಾಮಯ್ಯ ಎಲ್ಲ ಕೇಂದ್ರ ಸರ್ಕಾರ ಅವ್ರದ್ದು ಇತ್ತು, ರಾಜ್ಯ ಸರ್ಕಾರ ಅವ್ರದ್ದು ಇತ್ತು. 50 ವರ್ಷ ಆಡಳಿತ ಮಾಡಿದವರು. ಇದಕ್ಕೆ ಯಾರು ಜವಾಬ್ದಾರಿ? ಒಟ್ಟಾರೆ ಇದೊಂಥರ ಮೋಜಿನ ಯಾತ್ರೆ ಅಂದಂಗೆ ಆಯ್ತು. ಮಜಾ ಮಾಡ್ಕೊತ ಹೊಂಟಾರ್ರಿ ಅವ್ರಿಗೆ. ಮತ್ತು ಅದೂ ಅವ್ರದ್ದು 2ನೇ ದಿವಸಕ್ಕೆ ಮೋತಿ ಒಣಗೈತಿ. ನಾವು 9 ದಿವಸ ಹೆಂಗ ಪರಿಸ್ಥಿತಿ, ಒಂದೇ ದಿವಸಕ್ಕೆ ಹಿಂಗೆ ಆಗಲಕತ್ತೈತಿ. ಇದು ದಿವಸ ಅಡ್ಡ ನಡೆದಂದ್ರೂ ಅಷ್ಟು ಈಜಿ ಇಲ್ಲ. ನಾವು ನೋಡಿದ್ರೆ ನಮಗೂ ಕಾಲ ಗುಳ್ಳಿ ಬಂದಿದ್ದು ಎಲ್ಲ ಬಹಳ ಕಷ್ಟ ಐತೆ. ಪಾದಯಾತ್ರೆ ಮಾಡೋದಂದ್ರೆ ಸುಮ್ಮನೇನೋ. ಯಾಕಂದ್ರೆ ರಾಜಕಾರಣಿಗಳು ಏನಾಗಿರ್ತದ, ಬರೀ AC ಗಾಡಿ ಒಳಗೆ, AC ರೂಮ್ನಾಗ, AC ಮನೆಯಾಗ ಇದ್ದಿದ್ದು ಮಾಡೋದು. ವಾಕಿಂಗ್ ಯಾಕೆ ಮಾಡ್ತಾರೆ? ಮುಂಜಾನೆ 1 ಕಿಲೋಮೀಟರ್ ಅಲ್ಲೇ ತಮ್ಮ ಗಾರ್ಡನ್ನಾಗ ಅಡ್ಡಾಡಿರ್ತಾರೆ. ದಿವಸ 15 ಕಿಲೋಮೀಟರ್ ನಡಿಬೇಕಲ್ಲ, ಅದು ಕಾಲಾಗ ಗುಳ್ಳಿಗಿಳಿ ಏನೋ ಇನ್ನೊಂದು 2 ದಿವಸ ಹೋಗಿಲ್ಲ ಗುರ್ತಾಗ್ತೈತೆ. ಈಗ ನಾವು ಈಗ 2ನೇ ದಿವಸ ನಿನ್ನೆನೇ ತುರಾಳಾಕತ್ತಿದ್ರೆ ನಾ ಇವತ್ತೇನಾಗ್ತೈತೆ ನೋಡ್ಬೇಕು. ರಾತ್ರಿ ಪಾಪ ಯಾವುದೋ ಒಬ್ಬ ಅಧಿಕಾರಿಗೂ ಪೊಲೀಸರಿಗೆ ಎಷ್ಟೋ ಮಂದಿ ಕೋವಿಡ್ ಆಗ್ಲಾಕತ್ತದೆ. ಜವಾಬ್ದಾರಿ ಯಾರು? ನೀವು ಮಾಸ್ಕ್ ಹಾಕೋದಿಲ್ಲ, ನೀವು ಅಂತರನೂ ಕಾಪಾಡ್ಕೋದಿಲ್ಲ. ಅಧಿಕಾರಿಗಳು ಬಂದು ಅವರು ಟೆಸ್ಟ್ ಮಾಡ್ತೀನಿ ಅಂದ್ರೆ ಅವ್ರ ಸಹಕಾರ ಕೊಡುದಿಲ್ಲ. ಸರ್, ಈ ಬಗ್ಗೆ ಸರ್ಕಾರ ಕ್ರಮ ಯಾಕೆ ತಗೋತಾ ಇಲ್ಲ ಅಂತ ನೋಡ್ರಿ. ಇದು ಪ್ರಜಾತಂತ್ರದಾಗ ಹೋರಾಟ ಮಾಡುವಂತದ್ದು ಅಲ್ಲ. ಇಂಥ ಸಮಯದೊಳಗೆ ತುರ್ತಾಗಿ ಕ್ರಮ ತಗೊಂಡು ಏನಾಗ್ತದೆ, ಒಮ್ಮೆ ತಗೊಂಡ್ರ ಅಂದ್ಕೊಳ್ಳೇನೆ ನಮ್ಮ ಹತ್ತಿಕ್ಕುದ್ರು. ನಮ್ಮ ಹೋರಾಟ ಇದನ್ನೇ ಒಂದು ಹೀರೋ ಆಗ್ಬೇಕಂತ ನಮ್ಮ ಮನೆ ಹೇಳಿನ ಬೆಂಗಳೂರಿನಲ್ಲಿ. ಇವರಿಗೆ ರೈತರ ಉದ್ದೇಶ ಇಲ್ಲ, ಇದು ಗೊತ್ತಾಗಬೇಕು. ಅನಿವಾರ್ಯವಾಗಿ ಕಂಟ್ರೋಲ್ ಆಗದೆ ಇದ್ರೆ ಗೋಳಿಬಾರ ಆಗಬೇಕು, ರೈತರು ಸಾಯಬೇಕು. ರೈತರ ಮರಣದ ಮೇಲೆ ಮುಂದಿನ ಸರ್ಕಾರ ಮಾಡಬೇಕು ಅನ್ನೋದು ಇವ್ರಿಗೇನು ಕಳಕಳಿ ಇತ್ತಂದ್ರೆ, ನಿಜವಾಗಿ ಅವ್ರ ಕಳಕಳಿ ಇತ್ತಂದ್ರೆ ಇವತ್ತೇ ಹೋರಾಟ ನಿಂತು ಕೋವಿಡ್ ಮುಗಿದ ಮೇಲೆ ಮಾಡಲಿಲ್ಲ. ಬೇಕಾದ್ರೆ 1 ಲಕ್ಷ ಜನ ಸೇರಿಸಿ ಮಾಡಿ ನಾವು ಮಾಡಿದ್ವಿ. ಈಗ ಸಂದರ್ಭ ಇಲ್ಲ. ಈಗ ಅದು ಕಳಕಳಿ ನಿಜವಾಗಿ ಜನರು ಈಗ ನೋಡ್ರಿ. ಇವತ್ತು ನಮ್ಮ ಎಡಿಷನಲ್ DC ಗೆ ಕೋವಿಡ್ ಆಗಿ ಗೌಡ್ರಿಗೂ ಇಲ್ಲ, ಇವ್ರದ ಇಲ್ಲ ಐತ್ರಿ ಅಲ್ಲಿ. ನಿನ್ನೆ ಅವ್ರಿಗೆ ಕೋವಿಡ್ ಟೆಸ್ಟ್ ಮಾಡ್ತೀನಿ ಅಂತ ಹೋದ್ರೆ ಅವ್ರಿಗೆ ಸರ್ಕಾರ ಮಾಡಿಲ್ಲ. ಇವತ್ತು ಅಲ್ಲಿ ಅವ್ರಿಗೆ ಪಾಸಿಟಿವ್ ಬಂದೈತಿ. ಯಾರು ಅಧಿಕಾರಿ ಹೋಗಿದ್ರು. ಈಗ ಅವ್ರ ಸಂಪರ್ಕ ನಮ್ಮ ಬಂದವ್ರು ಎಲ್ಲರೂ ಕ್ವಾರಂಟೈನ್ ಆಗ್ಬೇಕಲ್ಲ. ಇದು ಏನಾಗ್ತದೆ, ಇವೆಲ್ಲ ಭಾಳ ಭಯಾನಕ ಇದೆ ನೋಡ್ರಿ. ಮೊನ್ನೆ ಉಪಚುನಾವಣೆ ಒಳಗೆ ಬಸವ ಕಲ್ಯಾಣ ಚುನಾವಣೆ ಅದಾದ್ಮ್ಯಾಗ 8 ಮಂದಿ ಟೀಚರ್ಗಳು ಸತ್ತ ಕೋವಿಡ್ದಿಂದ. ಅದಕ್ಕೆ ಇವ್ರು ಬಿಡಬೇಕು, ಬಿಟ್ಟು ಮಾಡಲಿ. ಮುಂದೆ ಇನ್ನೂ 1 ವರ್ಷ ಮ್ಯಾಗ ಚುನಾವಣೆ ಇದೆ. ಅದರಾಗ ನಮ್ಮ ಸರ್ಕಾರ ಸುಮ್ ಕುಂಡಿರೋದಿಲ್ಲ. ನಾವು ಆ ಒಂದು ಯೋಜನೆಯನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಕೇಂದ್ರ ಅನುಮತಿ ಕೊಟ್ಟಿತ್ತು ನಮ್ಮ ಸರ್ಕಾರ ಪರ್ಮಿಷನ್ ಕೊಟ್ಟಾರ ತಮಿಳುನಾಡದವರು ಹೋಗಿ ಇವತ್ತು ನಾವೇನು ಮಾಡಕ್ಕಾಗ್ತದೆ ಸುಪ್ರೀಂ ಕೋರ್ಟ್ನಾಗ ಐತಿ ಈಗ ಏನಾರು ನಾವು ಹಂಗೆ ಮಾಡಿದ್ವಂದ್ರೆ ನಾಳೆ ಸುಪ್ರೀಂ ಕೋರ್ಟಿಗೆ ಮಾನ್ಯತೆ ಕೊಟ್ಟಿಲ್ಲ ಅಂತ ಅನ್ನಿಸ್ತು ಸುಪ್ರೀಂ ಕೋರ್ಟ್ ನಮ್ಮ ಉಲ್ಟಾ ತೀರ್ಪು ಬರುವ ಕಂಟೆಂಪ್ಟ್ ಅಲ್ಲ ಅವ್ರ ಜಡ್ಜ್ಗಳದು ಮನಸ್ಸು ಮ್ಯಾಗ ಉದ್ದಟ್ಟತನ ಮಾಡ್ಲಾಕತ್ತಾರ ಕರ್ನಾಟಕದವ್ರು ಅಂತ ಹೇಳಿ ನಮ್ಮ ರೈತರ ಒಂದು ಮರಣ ಶಾಸನ ಬರಿಬಹುದು ಅದಕ್ಕೆ ಇದನ್ನು ಬಿಡಬೇಕಂತೇಳಿ ನಾವು ಎಲ್ಲರೂ ಒತ್ತಾಯ ಮಾಡ್ತೀವಿ ಸರ್. ಸರ್ಕಾರ ಸಂದ್ರಾಮ ನಂತರ ಸಿಎಂ ಬದಲಾವಣೆಗೆ ಏನು ಹಂಗೇನಿಲ್ಲ, ಸಿಎಂ ಬದಲಾವಣೆ ಆಗ್ತಿಲ್ಲ, ಪಕ್ಷದಲ್ಲಿ ಸರ್ಕಾರದಲ್ಲಿ ಬದಲಾವಣೆ ಆಗ್ತಾವ್ರೆ. ಕೆಲವೊಂದು ಸಚಿವ ಸಂಪುಟದಲ್ಲಿ ಯಾರು ಹೊಸ ಒಂದು ಜೀವ ತುಂಬಬೇಕು ಅನ್ನೋದು ಕೇಂದ್ರದ ಮಂಡಳಿಗೆ ಐತಿ. ಸಂಕ್ರಮಣ ನಂತರ ಬದಲಾವಣೆ ಆಗುವ ಸಹಜ. ಸಚಿವ ಸಂಪುಟ ಸ್ವಲ್ಪ ಅಲ್ಲ ಮೇಜರ್ ಬದಲಾವಣೆ ಮಾಡ್ತಾರೆ. लेटेस्ट न्यूज अपडेट्स के लिए यूटीवी एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए.